ಏನ್ ಮಾಡ್ತಿದ್ದಾರೆ ನಿಮ್ ಸಬಾರ್ಡಿನೇಟ್ ಸ್ಟಾಫ್ ಏನ್ ಕೆಲಸ ಮಾಡ್ತಿದಾರ ಮಲಕೊಂಡು ನಿದ್ದೆ ಮಾಡ್ತಿದ್ದಾರೆ ಸರ್ಕಾರ ಸಂಬಳ ತಗೊಳ್ಳೋದಿಲ್ಲ ಕೆಲಸ ಮಾಡಕ್ಕೆ ಏನಾಗಿದೆ ರೋಗ ಅವರಿಗೆ ನಿಮಗೆ ಆಗದೆ ಇದ್ರೆ ಯೂನಿಫಾರ್ಮ್ ಬಿಚ್ಚಿ ಮನೆಗೆ ಹೋಗಿ ಸರ್ ಅದು ಐ ಡೋಂಟ್ ವಾಂಟ್ ಯುವರ್ ಎಕ್ಸ್ಪ್ಲನೇಷನ್ ಎಸ್ ಇಷ್ಟು ಕೊಲೆಗಳಾಗಿವೆ ಆ ಕೊಲೆಗಾರನ ಬಗ್ಗೆ ಒಂದು ಸುಳಿವು ಸಿಗಲಿಲ್ಲ ಅಂದ್ರೆ ನೀವೇನ್ ಕೆಲಸ ಮಾಡ್ತಿದ್ದಾರೆ ಅಥವಾ ಇನ್ನೇನಾದ್ರೂ ಮಾಡ್ತಾ ಇದ್ದೀರಾ ನೋ ನೋ ದಿಸ್ ಇಸ್ ಅನ್ಟಾಲರಬಲ್ ವಾಟ್ ಹ್ಯಾಪನ್ ಟು ದಟ್ ಫೋರೆನ್ಸಿಕ್ ರಿಪೋರ್ಟ್ ವಾಟ್ ಇಸ್ ದೇರ್ ಒಪಿನಿಯನ್ ಕಮ್ ಆನ್ ಐ ಸೇ ಟೆಲ್ ಮೀ ಏನು ಬರ್ದಿದಾನೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಛೇ ಯಾರು ನೀವು ರೈಟರ್ ಏನ್ರಿ ನೀವು ಏನಕ್ಕೆ ಬರ್ತೀರಾ ನೀವೆಲ್ಲ ಶೇವ್ ಮಾಡ್ಕೊಂಡು ಬರೋದಕ್ಕಾಗಲ್ಲ ಹೋಪ್ಲೆಸ್ ಫಲೋ ಎಲ್ಲಾದ್ರೂ ಏನಾದ್ರು ಅರ್ಥ ಆಗುತ್ತೆ ನೋಡಿ ಹೇಳ್ರಿ ಎಲ್ರಿ ಇದು ನೋಡ್ರಿ ಇದು ಈ ಕೊನೆಯಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗುತ್ತೆ ನೋಡಿ ಹೇಳ್ರಿ ಹತ್ರ ಕಿಟ್ಕೊಂಡು ನೋಡ್ರಿ ಸರ್ ನನಗೂ ಅರ್ಥ ಆಗ್ತಾ ಇಲ್ಲ ನಿಮಗೂ ಅರ್ಥ ಆಗ್ತಾ ಇಲ್ಲ ನಿಮಗೂ ಅರ್ಥ ಆಗ್ತಾ ಇಲ್ಲ ನನಗೂ ಅರ್ಥ ಆಗ್ತಾ ಇಲ್ಲ ಯಾವನಿಗೂ ಅರ್ಥ ಆಗ್ತಾ ಇಲ್ಲ ಡಾಕ್ಟರ್ ಮೋಹನ್ ಎಸ್ ಸರ್ ಆಡ್ 5 ml ಸೋಡಿಯಂ ಹೈಡ್ರಾಕ್ಸೈಡ್ ಯಾ ಅಂಡ್ ಸೀ ದ ಟೈಟ್ರೇಷನ್ ಓಕೆ ಸರ್ ಮಿಸ್ಟರ್ ಗೋಪಿ ಹಾಯ್ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬಹುದಾ ಏನಿವತ್ತು ಎಸಿಪಿ ಸಾಹೇಬರು ತುಂಬಾ ಗೌರವ ಕೊಡ್ತಾ ಇದ್ದೀರಾ ಕೆಲಸದ ವಿಚಾರದಲ್ಲಿ ಹಾಗೆ ಇರಬೇಕು ಅನ್ನಿಸ್ತಿದೆ ನನಗೆ ಗುಡ್ 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 ಏನು ಸಮಾಚಾರ ಏನು ಇಲ್ಲ ತಾವು ಬರ್ದಿರೋದು ಅರ್ಥ ಆಗಲಿಲ್ಲ ದಯವಿಟ್ಟು ಎಲ್ಲರಿಗೂ ಅರ್ಥ ಆಗೋಕೆ ಬರೀರಿ ಅಂತ ಹೇಳೋದಕ್ಕೆ ಬಂದೆ ವಾಟ್ ಡು ಯು ಮೀನ್ ಇದು ಇದು ಇದರ ಅರ್ಥ ಏನು ಅಂತ ಹೇಳ್ತಾ ಇದೀನಿ ಒಬ್ಬ ಬಸ್ ಸ್ಟ್ಯಾಂಡ್ ಕಮಿಷನರ್ ಆಫ್ ಪೊಲೀಸ್ ಗೆ ಫೋರೆನ್ಸಿಕ್ ರಿಪೋರ್ಟ್ ಅರ್ಥ ಆಗಲಿಲ್ಲ ಅಂದ್ರೆ ನನಗೆ ನಗು ಬರ್ತಾ ಇದೆ ಡೋಂಟ್ ಜಡ್ಜ್ ಮೈ ಅಬಿಲಿಟಿ ದೊಡ್ಡ ದೊಡ್ಡ ಟರ್ಮಿನಾಲಜಿಗಳನ್ನ ಹಾಕಿ ಸೆಂಟೆನ್ಸಸ್ ನ ಕಾಂಪ್ಲೆಕ್ಸ್ ಮಾಡದೆ ಸಿಂಪಲ್ ಆಗಿ ಬರೀರಿ ಅಂದೆ ಎ ಫಾರ್ ಆಪಲ್ ಬಿ ಫಾರ್ ಬ್ಯಾಟ್ ಸಿ ಫಾರ್ ಕ್ಯಾಟ್ ಡಿ ಫಾರ್ ಡಾಗ್ ಇ ಫಾರ್ ಎಲಿಫೆಂಟ್ ಶಟ್ ಅಪ್ ಯು ಹ್ಯಾವ್ ಟು ಒಬೇ ಮೈ ಇನ್ಸ್ಟ್ರಕ್ಷನ್ಸ್ ನಿಮ್ಮ ಇನ್ಸ್ಟ್ರಕ್ಷನ್ಸ್ ಒಬೇ ಮಾಡೋಕೆ ನಾನೇನು ಖಾಕಿ ಹಾಕೊಂಡಿರೋ ನಿಮ್ಮ ಕಾನ್ಸ್ಟೇಬಲ್ ಅಲ್ಲ ಐ ಆಮ್ ಡಾಕ್ಟರ್ ಗೋಪಿನಾಥ್ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಆಫ್ ಫೋರೆನ್ಸಿಕ್ ಸೈನ್ಸ್ ನಿಮ್ಮ ಹತ್ರ ಹೇಳಿಸ್ಕೊಂಡು ನಾನು ಕೆಲಸ ಮಾಡಬೇಕಾಗಿಲ್ಲ ಅಂದ್ರೆ ನೀನು ಕೊಡೋ ರಿಪೋರ್ಟ್ಸ್ ನ ಪ್ರಶ್ನೆ ಮಾಡೋ ಹಾಗಿಲ್ಲ ಅಲ್ಲ ಮಿಸ್ಟರ್ ಗಣಪತಿ ನನ್ನನ್ನು ಪ್ರಶ್ನೆ ಮಾಡಬೇಕು ಅಂದ್ರೆ ಕೆಪಾಸಿಟಿ ಇರಬೇಕು ಡೋಂಟ್ ಅಂಡರ್ ಎಸ್ಟಿಮೇಟ್ ಮೈ ಕೆಪಾಸಿಟಿ ಯು ಹ್ಯಾವ್ ಟು ಗಿವ್ ಮೀ ಅ ಸಿಂಪಲ್ ಪ್ರಾಪರ್ ರಿಪೋರ್ಟ್ ಗಾಟ್ ಇಟ್ ದಿಸ್ ಈಸ್ ಮೈ ರಿಪೋರ್ಟ್ ಯು ಗಾಟ್ ಇಟ್ ನೌ ಯು ಕ್ಯಾನ್ ಗೋ ಡ್ಯಾಮ್ ಇಟ್ ನನ್ನ ಕೆಲಸ ಕಡ್ಡ ಬರಬೇಡ ನಿಮ್ಮನ್ನ ಕೈ ಮುಗಿದು ಬೇಡ್ಕೋತೀನಿ ನನ್ನ ಮಾತು ಕೇಳಿ ನಾಳೆ ಗೋಕುಲಾಷ್ಟಮಿ ಹಬ್ಬ ಹಬ್ಬ ದಿವಸ ಮನೆ ನಮ್ಮ ಮಾಡಬೇಡಿ ಅಂದ್ರೆ ಹೆಂಡತಿ ಮಾತು ಕೇಳಿಕೊಂಡು ಒಬ್ಬ ಕೊಲೆಗಾರನ ಅರೆಸ್ಟ್ ಮಾಡಬೇಡ ಅಂತ ಹೇಳ್ತೀಯಾ ನಾನು ಹಾಗೆ ಹೇಳ್ತಾ ಇಲ್ಲ ಪ್ರಶಾಂತಿ ತುಂಬಿದ ಬಸ್ರಿ ಅವಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡೇ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಹೀಗೆಲ್ಲ ಯೋಚನೆ ಮಾಡಿದ್ರೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬ ಕೊಲೆಗಾರ ಹುಟ್ಕೋತಾನೆ ಇಷ್ಟಕ್ಕೂ ಅವನೇ ಕೊಲೆಗಾರ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನ್ ರೀ ಸಾಕ್ಷಿ ಇದೆ ಅವನು ಪರ ವಕಾಲತ್ತು ವಹಿಸ್ಕೊಂಡು ಕೋರ್ಟ್ಗೆ ಬಾ ಅಲ್ಲಿ ಕೊಡ್ತೀನಿ ಸಾಕ್ಷಿನ ನನ್ ಮಾತು ಕೇಳಿ ಆತರ ಪಡಬೇಡಿ ನಮ್ ಗೋಪಿ ಕೊಲೆಗಾರ ಅಲ್ಲ ಅಂತ ನಾನ್ ನಿರೂಪಿಸ್ತೀನಿ ನನಗೆ ಒಂದು ಅವಕಾಶ ಕೊಡಿ ಗೋಪಿ ಕೊಲೆಗಾರ ಅಲ್ಲ ಅಂತ ಪ್ರೂವ್ ಮಾಡೋದು ನಿನ್ನ ಪಾಲಿಗೆ ಅಗ್ನಿ ಪರೀಕ್ಷೆ ಆಗುತ್ತೆ ಭಾನು ಪರವಾಗಿಲ್ಲ ರೀ ಎಂತ ಪರೀಕ್ಷೆ ಆದ್ರೂ ಪರವಾಗಿಲ್ಲ ನಾನು ಎದುರಿಸ್ತೀನಿ ಇದರಲ್ಲಿ ಏನಾದರೂ ನೀನು ಸೋತ್ರೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ನನ್ನ ತಮ್ಮ ಕೊಲೆಗಾರ ಅಲ್ಲ ಅಂತ ನಿರೂಪಿಸೋದಕ್ಕೆ ನಾನು ಎಂತ ತ್ಯಾಗಕ್ಕೆ ಬೇಕಾದ್ರೂ ಸಿದ್ಧವಾಗಿದ್ದೀನಿ ಹಾಗಾದ್ರೆ ನಾನು ಏನು ಹೇಳಿದ್ರು ಮಾಡ್ತೀಯ ನೀವೇನೇ ಹೇಳಿದ್ರು ಖಂಡಿತವಾಗ್ಲೂ ಮಾಡ್ತೀನಿ ಹಲೋ ಗೋಪಿ ನಾನ್ ಕಣೋ ನಿಮ್ಮಣ್ಣ ಏನ್ ಮಾಡ್ಲೋ ಗೋಪಿ ಆ ಕಮಿಷನರ್ ನನ್ನ ಮೇಲೆ ಕಿರ್ಚಿ ಕೂಗಾಡ್ಬಿಟ್ಟ ಅದಕ್ಕೆ ಆ ಟೆನ್ಷನ್ ಅಲ್ಲಿ ನಾನು ನಿನ್ನ ಮೇಲೆ ಕೂಗಾಡ್ಬಿಟ್ಟೆ ಐ ಆಮ್ ಸೋ ಸಾರಿ ಕಣೋ ಪ್ಲೀಸ್ ಏ ಏನು ಹೀಗೆ ಕೇಳ್ತಾ ಇದೀಯಾ ನಿನಗ್ ಗೊತ್ತಿಲ್ವಾ ನಾಳೆ ಗೋಕುಲಾಷ್ಟಮಿ ಏಯ್ ಆದ್ರೆ ಗೀದ್ರೆ ಎಲ್ಲ ಏನೂ ಬೇಕಾಗಿಲ್ಲ ನೀನು ಬರ್ಲಿಲ್ಲ ಅಂತಂದ್ರೆ ನಿಮ್ಮ ಮತ್ತೆ ನನಗ್ ಬೆಂಡೆತ್ ಬಿಡ್ತಾಳೆ ಜೋಗಯ್ಯ ಜೋಗಯ್ಯ ಜೋಗಯ್ಯ
ಅವ್ವಾ ಬನ್ನಿಲಿ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಮನೆ ಕಡೆ ಜೋಪಾನ. ಯಾವ ದೇವಸ್ಥಾನ ಅವ? ಅಯ್ಯೋ ಜೋಗಯ್ಯ, ಮರ್ತು ಬಿಟ್ರ? ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಅಯ್ಯೋ ಹೌದಲ್ವಾ, ಈ ಕೆಲಸದ ಗಲಾಟೆಯಲ್ಲಿ ನಾನು ಮರ್ತೇ ಬಿಟ್ಟಿದ್ದೆ. ಸರಿ ಸರಿ, ಸಾಹೇಬ್ರು ಬಂದ್ರೆ ಹೇಳ್ಬಿಡಿ. ಹುಟ್ಟಿ ಅಣ್ಣ ಅತ್ತಿಗೆ. ಎಲ್ಲಿ ಹೋದೆಯೋ ಚೋರ ಕೃಷ್ಣನೆ, ಹಾದಿ ಬೀದಿಲಿ ಸೆರಗ ಎಳೆವನೆ. ಎಲ್ಲಿ ಹೋದೆಯೋ ಚೋರ ಕೃಷ್ಣನೆ, ಹಾದಿ ಬೀದಿಲಿ ಸೆರಗ ಎಳೆವನೆ. ಎಲ್ಲಿ ಹೋದೆಯೋ. ಬಾನು ಬಾನು ಬಾನು, ಇದೊಂದು ಸ್ವಲ್ಪ ಟೆಂಪ್ ಮಾಡೋದಕ್ಕಿಲ್ವೇನೆ ಅವನ ಬಂಡವಾಳ ಗೊತ್ತಾಗ್ಬಿಡೋದು.